ವಾಲ್ಯೂಮ್ ಸ್ಟಡಿ 4 ಯಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 6 ಮಹಾನ್ ನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ 159. ಕೀರ್ತನೆಗಾರನೊಂದಿಗೆ ನಾವು ಮತ್ತೆ ಈ ಪ್ರಶ್ನೆಯನ್ನು ಮಂಡಿಸುತ್ತಿದ್ದೇವೆ. ಅನ್ಯ ಜನಗಳು ದೊಂಬಿ ಮಾಡುವುದು, ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ? ಯಹೋವನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ. ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ. ಅವರು ನಮಗೆ ಹಾಕಿದ ಬಂಧನಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಬಿಸಾಕೋಣ ಎಂದು ಮಾತನಾಡಿಕೊಳ್ಳುತ್ತಾರಲ್ಲ. ಪರಲೋಕದಲ್ಲಿ ಆಸೀನಾರೂಢನಾಗಿರುವಾತನು ಅದಕ್ಕೆ ನಗುವನು. ಕರ್ತನು ಅವರನ್ನು ಪರಿಹಾಸ್ಯ ಮಾಡುವನು. ಅನಂತರ ಆತನು ಸಿಟ್ಟಾಗಿ, ನಾನು ನೇಮಿಸಿದ ಅರಸನನ್ನು ಚಿಯೋನೆಂಬ ನನ್ನ ಪರಿಶುದ್ಧ ಪರ್ವತದಲ್ಲಿಯೇ ಸ್ಥಾಪಿಸಿದ್ದಾಯಿತು ಎಂದು ಹೇಳಿ ಕೋಪಾವೇಶದಿಂದ ಅವರನ್ನು ಕಳವಳಗೊಳಿಸುವನು. ದೇವರಿಂದ ಆರಿಸಲ್ಪಟ್ಟ ಜನರು ಆತ್ಮೀಕ ಇಸ್ರಾಯೇಲ್ಯರು. ಪುರಾತನವಾದ ಶಾರೀರಿಕ ಇಸ್ರಾಯೇಲಿಯರಂತೆ ಅವನ ವಾಕ್ಯ ಮತ್ತು ಅವನ ನಾಯಕತ್ವವನ್ನು ತ್ಯಜಿಸಿ ದೇವರನ್ನು ಅರಿಯದ ಜನಾಂಗಗಳೊಂದಿಗೆ ತಮ್ಮನ್ನು ತಾವು ಮೈತ್ರಿ ಮಾಡಿಕೊಳ್ಳಲು ಮತ್ತು ದೈವಿಕ ಸತ್ಯವನ್ನು ಲೋಕದ ತತ್ವ ಚಿಂತನೆಗಳೊಂದಿಗೆ ಬೆರೆಸಲು ಪ್ರಯತ್ನಿಸುವಾಗ ಅವರು ಅರ್ಥ ಮಾಡಿಕೊಳ್ಳದ ಒಂದು ಅಪಾಯದಲ್ಲಿ ಅವರ ಹೆಜ್ಜೆಗಳನ್ನು ಇಡುತ್ತಾರೆ. ಮತ್ತು ದೇವರು ತನ್ನ ಪುರಾತನ ಜನರಿಗೆ ಕೊಡಮಾಡುವ ಪ್ರತಿಫಲಗಳನ್ನು ಗುರುತಿಸಲು ಮತ್ತು ಎಚ್ಚರಿಕೆಯನ್ನು ತೆಗೆದುಕೊಳ್ಳಲು ಅವರು ನಿಜವಾಗಿಯೂ ಒಳ್ಳೆಯದನ್ನು ಮಾಡುವರು. ಸಂಸತ್ತಿನ ಪಾರ್ಲಿಮೆಂಟಿನ ಅನೇಕ ಪ್ರತಿಕೂಲ ಫಲಿತಾಂಶಗಳು ಸ್ಪಷ್ಟವಾಗಿ ಗೋಚರವಾಗುತ್ತವೆ. ಮೊದಲನೆಯದಾಗಿ, ಅದು ಈಗಾಗಲೇ ಅಸ್ಥಿರವಾಗಿದ್ದ ಕ್ರೈಸ್ತರ ಮನಸ್ಸಿಗೆ ವಿವಿಧ ಅನ್ಯ ಧರ್ಮೀಯರ ತತ್ವ ಚಿಂತನೆಗಳನ್ನು ಮತ್ತು ಅವರ ಅತ್ಯಂತ ಅನುಕೂಲಕರ ಅಂಶಗಳನ್ನು ಪರಿಚಯಿಸಿತು. ಭಾರತದಿಂದ ಈ ಪಾರ್ಲಿಮೆಂಟಿಗೆ ಬಂದ ಪ್ರತಿನಿಧಿಗಳು ಒಬ್ಬರಾದ ಬಾಂಬೆಯ ಮಿಸ್ಟರ್ ವೀರ್ಚಂದ್ ಆರ್ ಗಾಂಧಿಯವರು, ಜೈನರ ಸಂಘದ ಕಾರ್ಯದರ್ಶಿ. ಅವರು ಅಭಿಪ್ರಾಯಗಳನ್ನು ಪ್ರಚಾರ ಮಾಡಲು ಅಮೆರಿಕಕ್ಕೆ ಮರಳಿದರು ಮತ್ತು ಚಿಕಾಗೋವನ್ನು ತಮ್ಮ ಕೇಂದ್ರ ಕಚೇರಿಯನ್ನಾಗಿ ಮಾಡಿಕೊಂಡಿದ್ದರು ಎಂದು ನಂತರ ನಮಗೆ ತಿಳಿಯಿತು. ಅದರ ಉದ್ದೇಶಗಳ ಬಗ್ಗೆ ಈ ಕೆಳಗಿನ ಪ್ರಕಟಿತ ವಿವರಣೆಯನ್ನು ನಾವು ಉದಾಹರಿಸುತ್ತೇವೆ. ಮಿಸ್ಟರ್ ಗಾಂಧಿಯವರು ಮತಾಂತರಗಳನ್ನು ಮಾಡಲು ಬಂದಿರುವುದಿಲ್ಲ. ಜೈನ ಧರ್ಮದ ನಿಯಮವು ಅದನ್ನು ನಿಷೇಧಿಸುತ್ತದೆ. ಆದರೆ ಅವರು ಪೌರಾತ್ಯ ಪಂಥದ ತತ್ವಶಾಸ್ತ್ರದ ಶಾಲೆಯನ್ನು ಸ್ಥಾಪಿಸುತ್ತಾರೆ. ಈ ತತ್ವಶಾಸ್ತ್ರದ ಪ್ರಧಾನ ಕಚೇರಿ ಚಿಕಾಗೋದಲ್ಲಿ ಇರುತ್ತದೆ. ಕ್ಲೀವ್ಲ್ಯಾಂಡ್, ವಾಷಿಂಗ್ಟನ್, ನ್ಯೂಯಾರ್ಕ್, ರೊಚೆಸ್ಟರ್ ಮತ್ತು ಇತರ ನಗರಗಳಲ್ಲಿ ಶಾಖೆಗಳನ್ನು ಹೊಂದಿರುತ್ತದೆ. ಅಮೆರಿಕರನ್ನು ಯಾವುದೇ ರೀತಿಯ ಹಿಂದೂ ಧರ್ಮಕ್ಕೆ ಮತಾಂತರಿಸಲು ಅವರು ಮಿಷನರಿಯಾಗಿ ಬರುವುದಿಲ್ಲ. ಅವರ ಸ್ವಂತ ಕಲ್ಪನೆಯ ಪ್ರಕಾರ ಹಿಂದೂ ಪೂಜೆಯ ನಿಜವಾದ ಕಲ್ಪನೆಯು ಪ್ರಚಾರವಾದವಲ್ಲ, ಬದಲಾಗಿ ಒಂದು ಆತ್ಮವಾಗಿದೆ. ಪ್ರೀತಿ ಮತ್ತು ಶಕ್ತಿಯ ಸಾರ್ವತ್ರಿಕ ಮನೋಭಾವ ಮತ್ತು ಭ್ರಾತೃತ್ವದ ಸಾಕ್ಷಾತ್ಕಾರಕ್ಕೆ ಉತ್ತರದಾಯಿಯಾಗಿದೆ. ಕೇವಲ ಮನುಷ್ಯನ ಭ್ರಾತೃತ್ವವಲ್ಲ, ಆದರೆ ಎಲ್ಲ ಜೀವಿಗಳ ಸಾಕ್ಷಾತ್ಕಾರಕ್ಕೆ ಉತ್ತರದಾಯಿಯಾಗಿದೆ. ಎಲ್ಲ ರಾಷ್ಟ್ರಗಳ ತುಟಿಗಳಿಂದ ನಿಜವಾಗಿಯೂ ಹುಡುಕಲ್ಪಡುತ್ತದೆ, ಆದರೆ ಪ್ರಪಂಚದ ಆಚರಣೆಯಿಂದ ಇನ್ನೂ ನಿರ್ಲಕ್ಷಿಸಲ್ಪಟ್ಟಿದೆ. ಸ್ಥೂಲವಾಗಿ ಇವು ಅವನ ಪಂಥದ ಸಿದ್ಧಾಂತಗಳು ಮತ್ತು ಅವನು ನಿಂತಿರುವ ವೇದಿಕೆಯ ಮೇಲೆ ನಿಂತಿವೆ. ತನ್ನೊಂದಿಗೆ ಸೇರಲು ಅಮೆರಿಕನರನ್ನು ಬೇಡಿಕೊಳ್ಳುವುದಿಲ್ಲ, ಆದರೆ ಅವರ ಸಹಕಾರವನ್ನು ಹೊಂದಲು ಸಿದ್ಧಿಸಿರುತ್ತಾರೆ. ನಿಸ್ಸಂದೇಹವಾಗಿಯೂ ಅನೇಕ ಮನಸ್ಸುಗಳ ಮೇಲೆ ಉಂಟಾಗುವ ಅನಿಸಿಕೆಯೆಂದರೆ ಯಾವುದೇ ಧಾರ್ಮಿಕ ನಿಶ್ಚಿತತೆಗಳಿಲ್ಲದ ಅಂತಹ ಫಲಿತಾಂಶವನ್ನು ಸಿರಿಯಾದ ಪ್ರತಿನಿಧಿಗಳಲ್ಲಿ ಒಬ್ಬನಾದ ಕ್ರಿಸ್ಟೋ ಪೋರ್ಜಿಬೋರಾ ಕೂಡ ಸೂಚಿಸಿದರು. ಅವರು ಹೀಗೆ ಹೇಳಿದರು, ದೇವರ ಆರಾಧನೆಯಲ್ಲಿ ತನ್ನ ಸಹೋದರ ಸಹೋದರಿಯರೇ, ಈ ಸಾಮಾನ್ಯ ಮತ್ತು ಧಾರ್ಮಿಕ ಸಮಾವೇಶದಲ್ಲಿ
ಈಗ ಎಲ್ಲ ಧರ್ಮಗಳು ಇಡೀ ಪ್ರಪಂಚದ ದೃಷ್ಟಿಯಲ್ಲಿ ಪರಸ್ಪರ ಸಮಾನಾಂತರವಾಗಿವೆ. ಈ ಧರ್ಮಗಳಲ್ಲಿ ಪ್ರತಿಯೊಂದಕ್ಕೂ ಇದರ ಧರ್ಮಗಳಿಗಿಂತ ತಮ್ಮದೇ ಆದುದನ್ನು ಅರಿತುಕೊಳ್ಳುವ ಮತ್ತು ಆದ್ಯತೆ ನೀಡುವ ಬೆಂಬಲಗಾರರಿದ್ದಾರೆ, ಮತ್ತು ಅವರು ತಮ್ಮದೇ ಆದ ಆ ಧರ್ಮದ ಮೌಲ್ಯ ಮತ್ತು ಸತ್ಯದ ಬಗ್ಗೆ ಇತರರ ಮನವರಿಕೆ ಮಾಡಲು ಕೂಡ ಕೆಲವು ವಾದಗಳು ಅಥವಾ ಕಾರಣಗಳನ್ನು ತರಬಹುದು. ಅಂತಹ ಚರ್ಚೆಗಳಿಂದ ಒಂದು ಬದಲಾವಣೆ ಬರಬಹುದು. ಪ್ರಾಯಶಃ ಎಲ್ಲ ಧರ್ಮಗಳ ಬಗ್ಗೆಯೂ ಸಂದೇಹವಿರಬಹುದು, ಅಥವಾ ಅವೆಲ್ಲವೂ ಒಂದೇ ರೀತಿಯ ನಂಬಿಕೆಗಳು ಎಂಬ ಊಹೆಯೂ ಇರಬಹುದು.